ನೋಡಿ, ಅದು ಮಣ್ಣನ್ನು ಅಗೆಯುವ ರೀತಿ ನೋಡಿ ಹೇಗಿದೆ ಅಂತ. ದಿವ್ಯ ಏನ್ ಲೇತನ ಬರ್ಪುಣೆ ಬರ್ಪುಣೆ ರಾರ ಬಿದೆ ಬರ್ಪು ಆಕಿತ ಗಟ್ಟಿ ನಿದ್ರೆ ನಾನು ಕನ್ಯಕ್ಕೆ ರಡ್ಡಿ ಕಿನ್ನಿಳೈತ ಉಲಾಯಿಡುಲ್ಲ. ಓ ದೇವರೇ, ಅದಕ್ಕೆ ನಾನು ಹೇಳಿದ್ದು ಕೇಳಿಸ್ತವ ಏನೋ ನೋಡಿ, ಅದಕ್ಕೆ ಬರ್ತಾಳ ನೋಡಿ ನನ್ನ ಹತ್ರ. ಅಯ್ಯಯ್ಯೋ ದೇವ್ರೆ, ಈ ಜಿಂಕೆ ನೋಡಿ ನನ್ನನ್ನೇ ನೋಡ್ತಾ ಉಂಟು. ಅದೀಗ ಹೇಗೆ ಬರ್ತಾ ಉಂಟು ಅಂದರೆ ಒಳ್ಳೆ ಪೋಸ್ ಕೊಡ್ಲಿಕ್ಕೆ ಬರ್ತಾ ಉಂಟು ನೋಡಿ, ಆ ರೀತಿ ಬರ್ತಾ ಉಂಟು. ಐಸ ಇವತ್ತು ಪಿಲಿಕುಳದ ಝೂಗೆ ಬಂದಿದ್ದೇನೆ. ಇವತ್ತು ಇಲ್ಲಿಯ ಎಲ್ಲ ಪ್ರಾಣಿಗಳ ಡೀಟೇಲ್ಸ್ ಅಂತ ತೋರಿಸ್ತಾನೆ. ವೀಡಿಯೋನ ಎಂಡ್ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ಪ್ಲೀಸ್. ನೀವು ಪಿಲಿಕುಳದ ನಿಸರ್ಗಧಾಮಕ್ಕೆ ಬರುವಾಗ ಇಲ್ಲಿ ನೋಡಿ ಬೋರ್ಡಲ್ಲಿ ಬರೆದಿದ್ದಾರೆ, ಪಕ್ಷಿಗಳು ಯಾವ ಕಡೆ, ಉರ್ಗಗಳು ಯಾವ ಕಡೆ, ಚಿರತೆಗಳು ಯಾವ ಕಡೆ, ಹುಲಿಗಳು ಯಾವ ಕಡೆ, ಸಿಂಹಗಳು ಯಾವ ಕಡೆ ಅಂತ. ಅದೇ ರೀತಿ ನೀವು ಆ ಕಡೆ ಹೋದರೆ ನಿಮಗೆ ಕಾಣಿಸುತ್ತೆ. ಇದು ನೋಡಿ, ಇದು ಕಪ್ಪು ಹಂಸ, ಗಂಡ ಹೆಂಡತಿ ಇಬ್ಬರು ಸೇರಿ ಗೂಡು ಕಟ್ತಾರಲ್ಲ, ಅದನ್ನೇ ಮುಂದೆ ಅವುಗಳ ಮುಂದಿನ ಸಂತತಿ ತನಕ ಸಹ ಉಳಿಸ್ಕೊಂಡು ಹೋಗ್ತವೆ ಇವುಗಳು. ಇದು ನೋಡಿ, ಇವುಗಳನ್ನು ಬಜ್ಜಿಗಾರ್ ಗಿಳಿ ಅಂತ ಕರೀತಾರೆ. ಲಾರ್ಜ್ ಎಗ್ರೆಟ್ ಅನ್ನೋ ಹಕ್ಕಿ ಅಲ್ಲಿ ಎಲ್ಲ ಹಕ್ಕಿಗಳು ಮೇಲೆ ಕೂತ್ಕೊಂಡಿವೆ, ಯಾವುದು ಕೆಳಗೆ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಹಕ್ಕಿ ಇದೆ, ಸ್ಪಾಟ್ ಬಿಲ್ಲಡ್ ಗ್ರೇ ಪೆಲಿಕನ್ ಅಂತ, ಅಲ್ಲಿ ಅದು ಸಹ ಮೇಲೆ ಕೂತ್ಕೊಂಡಿದೆ ನೋಡಿ. ನೋಡ್ರಪ್ಪ ಹೆಂಗಿದೆ ಅಂತ ಹಕ್ಕಿ. ಐಸ ಇಲ್ಲಿ ನೋಡ್ಬೋದು, ಕಡಲ ಗರುಡ ಅಂತ ಅದು ನೋಡಿ ಮೇಲ್ಗಡೆ ಕೂತ್ಕೊಂಡಿದೆ. ಅಲ್ಲಿ ಕಾಣ್ತಾ ಇದೆ ನೋಡಿ ಕಡಲ ಗರುಡ. ಇವುಗಳು ಆಗ್ನೇಯ ಏಷ್ಯಾದ ಕರಾವಳಿ ಪ್ರದೇಶದಲ್ಲಿ ಸಿಗ್ತವಂತೆ. ಇವುಗಳು ಮೀನು, ಆಮೆ, ಕಡಲ ಹಾವು ಮತ್ತು ಸಣ್ಣ ಪುಟ್ಟ ಸಸ್ಯನ ತಿನ್ನುತ್ತೆ. ನೋಡಿ ಇಲ್ಲಿ ಮರಬಾತು ಅಂತ ಹಕ್ಕಿ ಒಂದು ಕೂತ್ಕೊಂಡಿದೆ. ಈ ಪಕ್ಷಿಗಳ ಪಾದದ ಹೆಮ್ಮೆರಳು ಸ್ವಲ್ಪ ಅಗಲವಾಗಿ ಮರಗಳನ್ನು ಏರಲಿಕ್ಕೆ ಅನುಕೂಲವಾಗುವಂತೆ ಇರುತ್ತಂತೆ. ಮತ್ತು ಈ ಹಕ್ಕಿಗಳು ಹಾರುವಾಗ ಸಿಳ್ಳೆ ಹಾಕುವಂತೆ ಶಬ್ದ ಬರುತ್ತೆ. ಇಲ್ಲಿ ನೋಡಿ, ಇದನ್ನು ಕೆಂದಲೆ ಗಿಳಿ ಅಂತ ಕರೀತಾರೆ. ಇವುಗಳು ಆಸ್ಟ್ರೇಲಿಯಾದ ಪಕ್ಷಿಗಳಂತೆ, ಅಲ್ಲಿಂದ ಹಿಡ್ಕೊಂಡು ಬಂದಿದ್ದಾರೆ ನೋಡಿ ಇಲ್ಲಿವರೆಗೆ. ಈ ಕಡೆ ನೋಡಿದ್ರೆ ರಿಂಗ್ ಟೀಲ್ ಅನ್ನೋ ಹಕ್ಕಿಗಳಿವೆ. ಅಲ್ಲಿ ನೋಡಿ, ಈ ಹಕ್ಕಿಗಳಿರೋ ಜಾಗದಲ್ಲಿ ಒಂದು ಅಳಿಲು ಏನೋ ಕಿತಾಪತಿ ಮಾಡ್ತಾ ಇದೆ. ಇದು ನೋಡಿ, ಕಂದು ಬಣ್ಣದ ಗೂಬೆ, ಏಷ್ಯಾ ಶ್ರೀಲಂಕಾ ಮತ್ತು ಚೀನಾ ದೇಶಗಳಲ್ಲಿ ಕಾಣಸಿಗುತ್ತೆ. ನಾವು ಗಿಡುಗ ಗೆಂದಗಿಡಿ ಅಂತ ಕರಿತೇವಲ್ಲ ನೋಡಿ, ಇದೆ ನೋಡಿ. ಈ ಬೇಸಿಗೆಗಾಲಕ್ಕೆ ಒಳ್ಳೆ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡಿದಾಗೆ ಮಾಡ್ತಾ ಉಂಟು. ಆಹ್ ನೋಡಿ, ಗೆಂದಗಡಿದು ಅಪ್ಪ ಅಮ್ಮ ಚಿಕ್ಕಮ್ಮ ಅಣ್ಣ ತಮ್ಮ ಎಲ್ಲ ಇಲ್ಲೇ ಇದ್ದಾರೆ, ಅಲ್ಲಿ ಇಲ್ಲಿ ಎಲ್ಲ ಕುತ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇವುಗಳು ಈಜಿಪ್ಷಿಯನ್ ರಣಹದ್ದಂತೆ. ಈ ರಣಹದ್ದು ಬಿಳಿ ರಣಹದ್ದು ಅಂತಲೂ ಕರೀತಾರೆ. ಪಶ್ಚಿಮ ಯುರೋಪ್ ಮತ್ತು ದಕ್ಷಿಣ ಏಷ್ಯಾದ ಒಣಬಯಲು ಮತ್ತು ಬೆಟ್ಟಗಳಲ್ಲಿ ಕಾಣಸಿಗುತ್ತೆ. ಇಲ್ಲಿ ನೋಡಿ, ಇಡೀ ಝೂವನ್ನು ಇಂಥ ಗಾಡಿಗಳಲ್ಲಿ ತಿರುಗ್ಬೋದು. ಇದು ಪರ್ ಹೆಡ್ಗೆ 300 ರೂಪಾಯಿ ತಗೊಳ್ತಾರೆ. ಇಲ್ಲಿ ನೋಡಿ, ಲೇಡಿ ಅಮಸ್ಟ್ ಪೆಸೆಂಟ್ ಹಕ್ಕಿ ಅಂತ ಚೀನಾ ದೇಶದ ಹಾಗೂ ಬರ್ಮ್ ದೇಶದ ಉತ್ತರ ಭಾಗಗಳಲ್ಲಿ ಕಂಡುಬರುತ್ತವೆ. ಹಳದಿ ಬಂಗಾರ ಪೆಸೆಂಟ್ ಹಕ್ಕಿ ಅಂತ ಕರೀತಾರೆ. ಆಗ ನೋಡಿದ್ವಲ್ಲ, ಅದೇ ರೀತಿ ಹಕ್ಕಿ ಸಹ ಇದೆ. ಅದು ಸ್ವಲ್ಪ ಹಳದಿ ಬಣ್ಣ ಇರೋದ್ರಿಂದ ಹಳದಿ ಬಂಗಾರ ಪೆಸೆಂಟ್ ಅಂತ ಕರೀತಾರೆ. ಸೌತ್ ಈಸ್ಟ್ ಏಷ್ಯಾ ಹಾಗೂ ಸೌತ್ ಚೈನಾದಲ್ಲಿ ಹೆಚ್ಚಾಗಿ ಕಂಡುಬರುವ ಬೆಳ್ಳಿ ಹಕ್ಕಿ ಅಂತ, ಸಿಲ್ವರ್ ಫೆಸೆಂಟ್ ಅಂತ ಕರೀತೇವೆ ಈ ಹಕ್ಕಿಯನ್ನು. ನಮ್ಮ ಮನೆ ಸುತ್ತಮುತ್ತ ನವಿಲುಗಳು ಈಗ ಹೆಚ್ಚಾಗಿ ಕಾಣಸಿಗುತ್ತೆ. ಇಲ್ಲಿ ನೋಡ್ಬೋದು ಬಿಳಿ ನವಿಲು ನೋಡಿ, ಎಷ್ಟು ಚಂದ ಇದೆ ಅಂದರೆ ಇವುಗಳ ಚಂದನ ಹೊಗಳಿಕ್ಕೆ ನನಗೆ ಆಗ್ತಾ ಇಲ್ಲ ರೀ. ಇಲ್ಲಿ ನೋಡಿ, ಇದು ಸಹ ಬೆಳ್ಳಿ ಹಕ್ಕಿ ಅಂತಲೇ ಸ್ವಲ್ಪ ಗಾತ್ರದಲ್ಲಿ ಏನೋ ಬದಲಾವಣೆ ಇದೆ. ಈ ಪಕ್ಷಿಗಳು ಫಾನ್ ಟೈಲ್ಡ್ ಪಾರಿವಾಳ ಅಂತ, ಅಲ್ಲಿ ನೋಡಿ ಅಳಿಲು ಅಲ್ಲಿಗೆ ಸಹ ಬಂದು ಇವುಗಳ ಸಹ ಆಹಾರವನ್ನು ತಿಂತಾ ಉಂಟು. ಇಲ್ಲಿ ನೋಡಿ, ನಮ್ಮ ದೇಶದ ರಾಷ್ಟ್ರ ಪಕ್ಷಿ ನವಿಲು. ಇವುಗಳು ಅಂದಾಜು 20 ವರ್ಷ ಕಾಲಗಳು ಬದುಕುತ್ತವಂತೆ. ಈಗೀಗ ನಮ್ಮ ಹಳ್ಳಿಗಳಲ್ಲೆಲ್ಲ ನವಿಲುಗಳನ್ನು ನಾವು ತುಂಬ ನೋಡ್ಬೋದು. ಇಲ್ಲಿ ನೋಡಿ, ಇವುಗಳು ಕೆಂಪು ಕಾಡು ಕೋಳಿ, ನಾವು ತುಳುವಲ್ಲಿ ಕೆಂಪು ಕಾಡ್ಕೋರಿ ಅಂತ ಕರೀತೇವೆ. ಅಂದರೆ ನಮ್ಮ ಮನೇಲಿ ಈಗ ಸಾಕ್ತೇವಲ್ಲ ಕೋಳಿಗಳು, ಅವುಗಳ ಅಜ್ಜ ಪಿಜ್ಜಂದಿರ ಸಂಬಂಧಿಕರನ್ನು ಸಂಬಂಧಿಕರು ಇವರೇ ಅಂತ ಹೇಳ್ಬೋದು.
ನೋಡಿ ಈ ಹಕ್ಕಿಯನ್ನ ಕುಂಡಕೋಳಿ ನಮ್ಮ ತುಳುವಿನಲ್ಲಿ ಕುಂಡಕೋರಿ ಅಂತ ಕರೀತೇವೆ ಇವುಗಳು ನಡೆಯುವಾಗ ಬಾಲ ಇರುತ್ತಲ್ಲ ಬಾಲನ ಎತ್ತಿಕೊಂಡು ನಡೆಯುತ್ತವೆ ಇಲ್ಲಿ ಗುಲಾಬಿ ಕೊರಳಿನ ಗಿಳಿ ಇದೆ ನೋಡಿ ತುಂಬಾ ಇದೆ ಅದು ಯಾವುದು ಕಾಣಿಸ್ತಾ ಇಲ್ಲ ನೋಡಿ ಎಲ್ಲರಿಗೂ ಸಹ ಕ್ಯಾಮೆರಾ ಕಂಡ್ರೆ ನಾಚಿಗೆ ನೋಡಿ ಎಲ್ಲ ಸಹ ಅಲ್ಲಿ ಅಲ್ಲಿ ಇಲ್ಲಿ ಅಬಿದ್ಕೊಂಡಿವೆ ಎಂ ಆರ್ ಪಿ ಎಲ್ ಉಂಟಲ್ವಾ ಅದು ನಮ್ಮ ಪಿಲಿಕಳವನ್ನ ಬಯಾಲಜಿಕಲ್ ಪಾರ್ಕ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿವೆ ಇಲ್ಲಿಯ ಎಲ್ಲ ಖರ್ಚುಗಳು ಅಂದ್ರೆ ಅದನ್ನ ಮೇಂಟೆನೆನ್ಸ್ ಮಾಡೋದೆಲ್ಲ ಅವರೇ ಇದೊಂದು ಗೂಡು ಖಾಲಿ ಇದೆ ನಿಮಗೆ ಯಾವುದಾದರೂ ಡಿಫರೆಂಟ್ ಹಕ್ಕಿ ಸಿಕ್ಕಿದ್ರೆ ಎಲ್ಲಿ ಇರದ ಹಕ್ಕಿ ಸಿಕ್ಕಿದ್ರೆ ಇಲ್ಲಿ ತಂದು ಕೊಡಿ ಇಲ್ಲಿ ಸಾಕ್ತಾರೆ ಇಲ್ಲಿ ನೋಡಿ ಇವುಗಳನ್ನು ಅಲೆಕ್ಸಾಂಡರ್ನ ಗಿಳಿ ಅಂತ ಕರೀತಾರೆ ಅಲೆಕ್ಸಾಂಡರ್ ಎಂಬ ರಾಜ ಮೊದಲ ಬಾರಿಗೆ ಗಿಳಿಗಳನ್ನು ಭಾರತಕ್ಕೆ ತರ್ತಾನಲ್ಲ ಅಂದಿನಿಂದ ಇಂತ ಗಿಳಿಗಳನ್ನು ಅಲೆಕ್ಸಾಂಡರ್ನ ಗಿಳಿ ಅಂತ ಕರೀತಾರೆ ಇಲ್ಲಿ ಒಂದು ದೊಡ್ಡ ಹಾಬಿ ಇದೆ ನೋಡಿ ಇನ್ನು ಈ ಕಡೆ ಹೋದ್ರೆ ಉರಗಾಲಯಕ್ಕೆ ದಾರಿ ಅಂತ ಇದೆ ಬನ್ನಿ ತೋರಿಸ್ತಾನೆ ಒಳಗೆ ಯಾವುದೆಲ್ಲ ಹಾಬಿ ಇದೆ ಅಂತ ಭಾರತದಲ್ಲಿ ನಾವು ನಾಗ ಸರ್ಪ ಅಂತ ಕರೀತೇವಲ್ಲ ನೋಡಿ ಇದೆ ನೋಡಿ ಕಣ್ಣಿಗೆ ಕಾಣುವ ದೇವರು ಅಂತ ನಾವು ಸರ್ಪವನ್ನ ಮಾತ್ರ ಕರೀತೇವೆ ನೋಡಿ ಇಲ್ಲಿ ಒಂದು ಕನ್ನಡಿ ಹಾವು ಅಲ್ಲಿ ಮೇಲೆ ಹೋಗ್ತಾ ಇದೆ ಇದು ನೋಡ್ಲಿಕ್ಕೆ ನಿಜವಾಗ್ಲೂ ಕನ್ನಡಿ ಹಾವು ತರ ಇಲ್ಲ ರೀ ಆದ್ರೂ ಕನ್ನಡಿ ಹಾವು ಅಂತ ಯಾವುದಕ್ಕೆ ಕರೀತಾರೆ ಗೊತ್ತಿಲ್ಲ ಇಂಥ ಹಾವುಗಳನ್ನು ಹಿಡಿದ್ರೆ ಕೋಟ್ಯಾಧಿಪತಿ ಆಗ್ಬೋದಂತ ಕೆಲವು ಮೂರ್ಖರು ಈಗಲೂ ಸಮೇತ ಇಂಥ ಹಾವುಗಳನ್ನು ಹಿಡಿಲಿಕ್ಕೆ ಹರಸಾಹಸ ಪಡ್ತಾರೆ ಕೆಲವರು ಇದರ ಹೊಟ್ಟೆ ಒಳಗೆ ನಾಗಮಣಿ ಇದೆ ಅಂತ ಅನ್ನೋ ನಂಬ್ತಾರೆ ಬಿಸಿಲು ಹಾವು ನೋಡಿ ಇದನ್ನು ಸಹ ರೆಡ್ ಸ್ಯಾಂಡ್ ಬೋವ ಅಂತ ಹೇಳ್ತಾರೆ ಇದು ನೋಡಿ ಕಾಮನ್ ಸ್ಯಾಂಡ್ ಬೋವ ಅಂತ ಹೆಚ್ಚಾಗಿ ಜನರು ಏನು ತಿಳ್ಕೊಳ್ತಿರ್ತಾರೆ ಅಂದರೆ ಇದಕ್ಕೆ ಸಮೇತ ಎರಡು ತಲೆ ಇದೆ ಅಂತ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಈ ಹಾವು ಬಿಲೆಗಳಲ್ಲಿ ಮತ್ತು ಮಣ್ಣಿನ ಅಡಿಯಲ್ಲಿ ಅಡಗಿಕೊಂಡಿರ್ತವೆ ದೇಹದಷ್ಟೇ ಅಗಲವಾದ ತಲೆಯನ್ನು ಸಹ ಹೊಂದಿರ್ತವೆ ಮರುಳು ಹಾವು ಅಂತ ಇದು ಆಗದಿಂದ ನೋಡ್ತಾ ಇದ್ದೇವಲ್ಲ ಅದರದ್ದೇ ಬೇರೆ ಬೇರೆ ಪ್ರಭೇದಗಳು ಇಲ್ಲಿ ಒಳಗಡೆ ಅಷ್ಟೇನು ಸರಿಯಾಗಿ ಕಾಣಿಸಲ್ಲ ಅಂದ್ರೆ ಒಳಗಡೆ ಲೈಟಿನ ವ್ಯವಸ್ಥೆ ಇಲ್ಲ ನಮ್ಮ ಹೆಚ್ಚಿನ ಜನರಿಗೆ ಪರಿಚಯ ಇರುವ ಒಂದೇ ಹಾವು ಅಂದ್ರೆ ಅದು ಕೇರೆ ನೋಡಿ ಇಲ್ಲಿ ಇಬ್ಬರು ಸಹ ಏನೋ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಕೇರೆ ಹಾವುಗಳು ಸರಸ ಸಲ್ಲಾಪದಲ್ಲಿ ತೊಡಗಿಕೊಂಡಿವೆ ನಾನು ಚಿಕ್ಕಿರುವಾಗ ಜನಗಳೆಲ್ಲ ಹೇಳ್ತಾ ಇದ್ರು ಒಂದು ಕಥೆ ಏನಂದ್ರೆ ಕೇರೆಗಳು ಹೊಡೆದ್ರೆ ಅಲ್ಲಿನ ಬಲನೇ ಕಳ್ಕೊಂಡು ಬಿಡ್ತಾರೆ ಅಂತ ಹಾಗೂ ಕೇರೆ ಯಾರಿಗೆ ಕಚ್ಚುತ್ತೆ ನೋಡಿ ಅವರ ಲಕ್ಕಿ ಚೇಂಜ್ ಆಗುತ್ತೆ ಅಂತ ಇಲ್ಲಿ ನೋಡಿ ಇದು ಟ್ರಿಂಕೆಟ್ ಹಾವು ಅಂತ ಅಲ್ಲಿ ಕಾಣ್ತಾ ಇರ್ಬೋದು ಬಳ್ಳಿಗಳ ಹಾಗೆ ನೇತಾಡ್ಕೊಂಡಿದ್ದೇವಲ್ಲ ಇದೆಯಲ್ಲ ಅದೇ ನೋಡಿ ಇಲ್ಲಿ ನೋಡಿ ಇದು ಬ್ಲ್ಯಾಕ್ ಕೋಬ್ರಾ ಇದರ ಪರಿಚಯ ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ ಅದು ಹೇಗೆ ನಾನು ನೋಡ್ತಾ ಉಂಟು ಅಂದರೆ ಈಗ ಬಿಟ್ಟರೆ ಕಚ್ಚೇ ಬಿಟ್ಟೇನು ಹಾಗೆ ನೋಡ್ತಾ ಉಂಟು ಅದರ ಪಕ್ಕಕ್ಕೆ ಬಂದರೆ ನೀರು ಹಾವು ಅಂತ ನೀರು ಹಾವು ಅಂದರೆ ಅಲ್ಲಿ ನೋಡಿ ನೀರು ಮೇಲೆ ಇದೆ ನನಗೆ ಅನಿಸುತ್ತೆ ಇದರ ಬಾಡಿ ತುಂಬ ಹೈಟ್ ಇರಬೇಕು ಹಾಗಾಗಿ ಇಡೀ ದಿವಸ ಇದು ನೀರು ಮೇಲೆ ಇರುತ್ತೆ ಕೆಲವರು ಮೇಲೆ ಕಡೆ ಕೂತ್ಕೊಂಡಿದ್ದಾರೆ ನೋಡಿ ಇನ್ನು ಇನ್ನು ನೀರಿಗೆ ಹಾರಬೇಕಷ್ಟೇ ಇದು ನೋಡಿ ಬೆಕ್ಕು ಕಣ್ಣಿನ ಹಾವು ಇದರ ಕಣ್ಣುಗಳು ಬೆಕ್ಕಿನ ಕಣ್ಣಿನ ಹಾಗೆ ಕಾಣಿಸೋದ್ರಿಂದ ಇದನ್ನು ಬೆಕ್ಕಿನ ಕಣ್ಣಿನ ಹಾವು ಅಂತ ಕರೀತಾರೆ ಇಸ್ಸ ನೋಡ್ಬೋದು ಅಲ್ಲಿ ರೆಂಬೆಯಲ್ಲಿ ಎಲ್ಲ ನೇತಾಡ್ಕೊಂಡಿವೆ ಓ ದೇವ್ರೇ ಬಿಳಿಯ ಹೆಬ್ಬಾವು ನಮ್ಮ ಊರಾಚೆ ಎಲ್ಲ ಕಂದು ಬಣ್ಣದ ಹೆಬ್ಬಾವೆಲ್ಲ ತುಂಬ ಉಂಟು ಬಟ್ ಇಲ್ಲಿ ನೋಡಿ ಬಿಳಿ ಬಣ್ಣದ ಹೆಬ್ಬಾವು ಅದು ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾ ಉಂಟು ಅದರ ಮೈ ನೋಡ್ರಿ ಹೇಗಿದೆ ಅಂತ
ಪಾಪ ಇಲ್ಲಿ ನೋಡಿ ಬಿಳಿಯ ಹೆಬ್ಬಾವನ್ನ ಒಂದೇ ಬಿಟ್ಟಿದ್ದಾರೆ. ಅದರ ಜೋಡಿ ಇನ್ನೊಂದು ಬಿಟ್ಟಿದ್ದಿದ್ರೆ ಪಾಪ ಖುಷಿಯಾಗಿರ್ತಿತ್ತ ಏನು. ಬಿಳಿ ಹೆಬ್ಬಾವಿನ ಪಕ್ಕಕ್ಕೆ ಬಂದರೆ ಕಟ್ಟು ಹಾವು ಅಂತ ಇದೆ. ಕಟ್ಟು ಹಾವು ಅಂದ್ರೆ ಮೈ ಅದರ ಮೈಯಲ್ಲಿ ಕಟ್ಟು ಕಟ್ಟಿನ ಹಾಗೆ ಇರೋದ್ರಿಂದ ಇದನ್ನು ಕಟ್ಟು ಹಾವು ಅಂತ ಕರೀತಾರೆ. ನೋಡಿ ಅದರ ಮೈಯಲ್ಲಿ ನೋಡಿ ಬಿಳಿ ಬಣ್ಣದ ರೇಖೆಗಳು ಅಲ್ಲಲ್ಲಿ ಕಟ್ 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 ಆಗಿರೋ ಹಾಗೆ ಇದೆ ಕಾಣ್ತಾ ಉಂಟಲ್ವಾ. ಹಾಗಾಗಿ ಇದನ್ನು ಕಟ್ಟು ಹಾವು ಅಂತ ಕರೀತಾರೆ. ಕಟ್ಟು ಹಾವಿನ ಪಕ್ಕಕ್ಕೆ ಬಂದರೆ ಕಾಳಿಂಗ ಸರ್ಪ ಕಿಂಗ್ ಕೋಬ್ರಾ ನೋಡಿ ಎಷ್ಟು ಭಯಾನಕವಾಗಿದೆ ಅಂದರೆ ಇದಕ್ಕೆ ಮಾತ್ರ ಜಾಗ ತುಂಬ ಒಳ್ಳೇದು ಮಾಡಿದ್ದಾರೆ. ಒಳ್ಳೆ ಅರಮನೆಯಲ್ಲಿ ಇದ್ದ ಹಾಗೆ ಫೀಲ್ ಆಗ್ಬೋದು ಇದಕ್ಕೆ. ಈಗ ಮಧ್ಯಾಹ್ನದ ಹೊತ್ತಲ್ವಾ ಹಾಗಾಗಿ ಎಲ್ಲ ಸಹ ನೋಡಿ ರೆಸ್ಟ್ ತಗೊಂಡಿವೆ. ಯಾವ್ದು ಸಹ ಬರಲಿಕ್ಕಿಲ್ಲ ಈ ಕಡೆ. ನಾವೀಗ ನೋಡ್ತಾ ಇದ್ದೇವೆ ರೆಟಿಕ್ಯುಲೇಟೆಡ್ ಹೆಬ್ಬಾವಂತೆ. ಎಲ್ಲಿದೆ? ಓ ಅಲ್ಲಿ ನೋಡಿ ಕಾಣ್ತಾ ಉಂಟಾ ನೋಡಿ ಅದು ಅಷ್ಟು ದೊಡ್ಡ ಒಂದೇ ಹೆಬ್ಬಾವು ಮೂವ್ ಆಗ್ತಾ ಉಂಟು ನೋಡಿ. ನನ್ನ ಶಬ್ದ ಕೇಳಿ ಏನೋ ಅನಿಸ್ತಾ ಉಂಟು ಯಾರೋ ಇಲ್ಲಿ ಬಂದರು ಅಂತ. ಜಗತ್ತಿನಲ್ಲಿ ಅತಿ ಉದ್ದ ಬೆಳೆಯುವ ಹಾವುಗಳ ಲಿಸ್ಟ್ನಲ್ಲಿ ಈ ಹೆಬ್ಬಾವು ಸಹ ಒಂದಂತೆ. ಇದು ಎಷ್ಟು ಉದ್ದ ಉಂಟು ನೋಡಿ, ಅಷ್ಟೇ ಉದ್ದದ ಅಷ್ಟೇ ತೂಕದ ಯಾವುದೇ ವಸ್ತು ಅನ್ನೋದು ನುಂಗಬಲ್ಲದಂತೆ. ಇನ್ನು ಈ ಕಡೆ ಬಂದರೆ ನಮ್ಮ ಊರಲ್ಲೆಲ್ಲ ಸಿಗುತ್ತೆ ನೋಡಿ ಮಾಮೂಲಿ ಹೆಬ್ಬಾವು ಅದು. ಇಲ್ಲಿ ಒಂದು ಎರಡು ಮೂರು ಇದೆ, ಒಂದು ಕೆಳಗೆ ಒಂದು ಮೇಲೆ. ಇಲ್ಲಿ ನೋಡಿ ಇನ್ನೊಂದು ಸಾಕಿದ್ದಾರೆ ರೆಟಿಕ್ಯುಲೇಟೆಡ್ ಹೆಬ್ಬಾವು ಅಂತ. ಅದು ಸಹ ಒಂದು ಎರಡು ಎರಡು ಇದೆ ಏನೋ ಮತ್ತೆ ಮಲ್ಕೊಂಡಿದ್ದೆ ನೋಡಿ. ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದನ್ನು ನೋಡುವಾಗಲೇ ಭಯ ಆಗುತ್ತೆ. ಇನ್ನು ಇದು ಇದನ್ನು ಮುಟ್ಟಿದ್ರೆ ಹೇಗಾಗ್ಬೋದು? ಇಲ್ಲಿ ನೋಡಿ ಇದರ ಹೆಸರು ನೋಡಿ, ಜೋರು ಪೋತ ಅಂತ. ನಮ್ಮ ತುಳುನಲ್ಲಿ ಪೋತ ಅಂದರೆ ಏನೋ ಅರ್ಥ ಇದೆ. ಇದು ಯಾವ ಹಾವು ಅಂತ ಇಲ್ಲೇನು ಹೆಸರು ಬರ್ದಿಲ್ಲ. ಇದು ನೋಡಿ ಒಳ್ಳೆ ತಲೆದಿಮ್ಮಿಗೆ ತಲೆ ಇಟ್ಟು ಮಲಗಿದ ಹಾಗೆ ಒಳ್ಳೆ ರೆಸ್ಟ್ ಮಾಡ್ತಾ ಉಂಟು. ಇದು ನೋಡಿ ಹಸಿರು ಹಾವಿನ ಹಾಗೆ ಉಂಟು, ಸ್ವಲ್ಪ ದಷ್ಟಪಿಷ್ಟ ಆಗಿ ಉಂಟು. ಇದು ನೋಡಿ ನನಗೆ ಏನೋ ಹೇಳ್ತಾ ಉಂಟು, ನಂಗೆ ಅರ್ಥ ಆಗ್ತಿಲ್ಲಪ್ಪ ಏನು ಹೇಳ್ತಾ ಇದೀಯ ಅಂತ. ಹಲೋ. ಓ ಇದು ರೆಟಿಕ್ಯುಲೇಟೆಡ್ ಹೆಬ್ಬಾವಿನ ಮರಿಗಳು ನೋಡಿ ಕೆಲವಿದೆ. ಇಲ್ಲಿ ನೋಡಿ ಈ ಹಾವುಗಳಿಗೆಲ್ಲ ಎಷ್ಟು ಚಂದ ಅಂದರೆ ಏನೂ ಕೆಲಸ ಮಾಡಬೇಕಂತಿಲ್ಲ, ತಿಂದು ಬಿದ್ದರೆ ಆಯ್ತು. ಇಲ್ಲಿ ಗಿಡ ನೆಡುವ ಪಾಟಲ್ಲಿ ಹೇಗೆ ಮಲಗಿದೆ ಅಂದರೆ ಒಳ್ಳೆ ಹಾಸಿಗೆ ಮಲೆ ಮಲಗಿದ ಹಾಗೆ ಅನುಭವ ಆಗ್ಬೋದು ಅವುಗಳಿಗೆ. ಇಲ್ಲಿ ನೋಡಿ ಇದು ಫೋರ್ಸನ್ಸ್ ಕ್ಯಾಟ್ ಸ್ನೇಕ್ಸ್ ಅಂತೆ. ಕ್ಯಾಟ್ ಸ್ನೇಕ್ಸ್ ಅಂತ ಯಾಕೆ ಕರೀತಾರೋ ನನಗೂ ಗೊತ್ತಾಗ್ತಿಲ್ಲಪ್ಪ. ನೋಡಿ ಅದರ ಮೈ ನೋಡಿ ಹೇಗಿದೆ ಅಂತ, ಬಿಳಿ ಮತ್ತು ಕಂದು ಬಣ್ಣದ ಪಟ್ಟಿಗಳನ್ನು ಹೊಂದಿದೆ. ಇಲ್ಲಿನ ಹಾವುಗಳ ಲೋಕಕ್ಕೆ ಎಂಟ್ರಿ ಆದ ಮೇಲೆ ಹೊರಗಡೆ ಬರಲಿಕ್ಕೆ ಒಂದು ಕನಿಷ್ಠ ಒಂದು ಅರ್ಧ ಗಂಟೆ ಬೇಕು ಸರಿಯಾಗಿ ನೋಡಿ. ಅಲ್ಲಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಪುನಃ ಪ್ರಾಣಿಗಳನ್ನು ನೋಡುವಂಥ ಜಾಗಕ್ಕೆ ಬರ್ಬೋದು. ಇವುಗಳು ಹಸಿರು ಇಗ್ವಾನ ಅಂತ. ಇವುಗಳನ್ನು ಅಮೆರಿಕದ ಇಗ್ವಾನ ಅಂತಲೂ ಕರೀತಾರೆ. ನದಿ ತೀರದಲ್ಲಿರುವ ಮರಗಳಲ್ಲಿ ಕಾಲವನ್ನು ಕಳೀತವಂತೆ. ಈ ಇಗ್ವಾನವು ತುಂಬ ಎತ್ತರದ ಮರದಿಂದ ಅವುಗಳಿಗೆ ಏನೂ ಪೆಟ್ಟಾಗದಂತೆ ಇನ್ನೊಂದು ಮರಕ್ಕೆ ಅಥವಾ ಕೆಳಗೆ ಜಿಗಿಬಲ್ಲದು. ಇವುಗಳು ಹೆಚ್ಚಾಗಿ ನಮ್ಮ ಬೆಕ್ಕುಗಳು ಹಾರ್ತವಲ್ಲ ಹಾಗೆ. ಇಲ್ಲಿ ತಿರುಗಿ ತಿರುಗಿ ಸಾಕಾಗಿ ಕುತ್ಕೊಳ್ಳಿಕ್ಕೆ ನೋಡಿ ಈ ರೀತಿಯ ಆಸನಗಳು ಅಲ್ಲಿ ಇಲ್ಲಿ ಎಲ್ಲ ಮಾಡಿಟ್ಟಿದ್ದಾರೆ. ಚಿಕ್ಕ ಪ್ರಾಣಿಗಳನ್ನ ನೋಡಿ ಆದಮೇಲೆ ಈ ಥರ ಬರುವಾಗ ಇಲ್ಲಿ ನೋಡಿ ಇಲ್ಲಿ ದೊಡ್ಡ ಪ್ರಾಣಿಗಳೆಲ್ಲ ಕಾಣಿಸುತ್ತೆ. ದೊಡ್ಡ ಪ್ರಾಣಿಗಳ ಲೋಕಕ್ಕೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಿಮಗೆ ಮೊದಲು ಕಾಣೋದೇ ಚಿರತೆಗಳ ಗೂಡು ನೋಡಿ. ಅಲ್ಲಿ ಎರಡು ಚಿರತೆಗಳು ಅವುಗಳ ಮನೆಯಲ್ಲಿ ಕುತ್ಕೊಂಡಿವೆ. ಒಂದು ಈಚೆ ಮುಖ ಒಂದು ಆಚೆ ಮುಖ ಆಗಿ ಕುತ್ಕೊಂಡಿದೆ ನೋಡಿ, ಕಾಣ್ತಾ ಉಂಟಾ ನೋಡಿ. ಇವುಗಳನ್ನು ಸಾಂಬಾ ಡೀರ್ಸ್ ಅಂತ ಕರೀತೇವೆ. ಅಲ್ಲಿ ನೋಡಿ ಎಲ್ಲ ಮಲ್ಕೊಂಡಿದೆ ನೋಡಿ. ನಾನು ಬರೋದಕ್ಕಿಂತ ಮುಂಚೆ ಕುಣಿತಾ ಇತ್ತು, ಈಗ ಎಲ್ಲ ಮಲ್ಕೊಂಡಿದೆ ನೋಡಿ. ಇವುಗಳು ಜಿಂಕೆ ಜಾತಿಗೆ ಸೇರಿದ ಬಾರ ಸಿಂಗಗಳಂತ ಕರೀತವೆ ನೋಡಿ. ಇದನ್ನು ಈ ಜಿಂಕೆ ನೋಡಿ ನನ್ನನ್ನೇ ನೋಡ್ತಾ ಉಂಟು.
ಅದರ ಗೆಳೆಯರೆಲ್ಲ ನೋಡಿ ಆ ಕಡೆ ಇದ್ದಾರೆ ಅಲ್ಲಿ ಇಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ ಈ ಜಿಂಕೆಗಳು ಈಗ ನಮ್ಮ ದೇಶದಲ್ಲಿ ಹೆಚ್ಚೇನಿಲ್ಲ ಅಳಿವಿನಂಚಿನತ್ತ ಹೋಗ್ತಾ ಇದೆ ಅಂತ ಹೇಳಬಹುದು ಇದರ ಒಳಗೆ ಸುತ್ತಲಿಕ್ಕೆ ಕನಿಷ್ಠ ಅಂದ್ರೆ ನಿಮಗೆ ಒಂದು ಒಂದೂವರೆ ಗಂಟೆ ಬೇಕು ಸರಿಯಾಗಿ ನೋಡೋದಾದ್ರೆ ನೀವು ಅಲ್ಲಿ ಕಾಣ್ತಾ ಉಂಟಲ್ಲ ಆ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ಸಹ ಬರಬಹುದು ಅಲ್ಲಿ ನೋಡಿ ಒಂದು ಹುಲಿ ನೋಡಿ ಇತ್ತ ಕಡೆ ಬರ್ತಾ ಉಂಟು ಈ ಹುಲಿಗಳನ್ನ ನಿಜವಾಗಿ ನೀವು ಕಣ್ಣೆದುರು ನೋಡುವಾಗ ಯಾವ ರೀತಿ ಫೀಲಿಂಗ್ ಆಗುತ್ತೆ ಅಂದ್ರೆ ಅದನ್ನ ಹೇಳಿಕ ಆಗಲ್ಲ ಅದಿಗೆ ಹೇಗೆ ಬರ್ತಾ ಉಂಟು ಅಂದ್ರೆ ಒಳ್ಳೆ ಪೋಸ್ ಕೊಡ್ಲಿಕ್ಕೆ ಬರ್ತಾ ಉಂಟು ನೋಡಿ ಯಾವ ರೀತಿ ಬರ್ತಾ ಉಂಟು ದೇವರೇ ಫಸ್ಟ್ ಟೈಮ್ ನೋಡಿದ್ರಿ ಇಷ್ಟು ಹತ್ತಿರದಿಂದ ಹಲೋ ಮೋಸ್ಟ್ಲಿ ವಾಕಿಂಗ್ ಮಾಡ್ತಾ ಇರಬೇಕು ಹುಲಿ ಸಾರಿ ವಾಕಿಂಗ್ ಅಲ್ಲ ಜಾಗಿಂಗ್ ನೋಡಿ ಹುಲಿ ನೀರಿಗೆ ಇಳಿತಾ ಉಂಟು ಮೋಸ್ಟ್ಲಿ ಹುಲಿಗಳು ಸ್ನಾನ ಮಾಡೋದು ಹೀಗೆ ಇರಬೇಕು ಈ ರೀತಿ ಹುಲಿ ಇರೋ ಕಡೆ ಸುತ್ತ ದೊಡ್ಡ ಗುಂಡಿ ತೆಗೆದು ಅವುಗಳ ಮೇಲೆ ಹತ್ತದಂತೆ ಮಾಡಿರ್ತಾರೆ ನೋಡಿ ನಮಗೆ ನೋಡಿ ಅಲ್ಲಿಂದ ಮಾತ್ರ ನೋಡೋಕೆ ನಾವು ಸಾಧ್ಯ ಪಿಲಿಕುಳದ ಸ್ಟಾರ್ಟಿಂಗ್ ಇಂದ ಎಂಡ್ ಪಾಯಿಂಟ್ ವರೆಗೆ ಎಲ್ಲ ಕಡೆ ಸಹ ನಿಮಗೆ ಎಲೆಕ್ಟ್ರಿಕ್ ವಾಹನಗಳ ಸೌಲಭ್ಯ ಇದೆ ಒಂದು ವೇಳೆ ನಿಮಗೆ ನಡಿಲಿಕ್ಕೆ ಆಗಲ್ಲ ಅಂದರೆ ಆ ಗಾಡಿಯಲ್ಲಿ ಕೂತ್ಕೊಂಡು ನಿಮಗೆ ಅಲ್ಲಿ ಗೈಡ್ ಇರ್ತಾರೆ ಆ ಗೈಡ್ ನಿಮಗೆ ಸಂಪೂರ್ಣವಾಗಿ ಇಲ್ಲವನ್ನು ತೋರಿಸ್ತಾರೆ ಹೆಚ್ಚಾಗಿ ಇಲ್ಲಿನ ಹುಲಿ ಚಿರತೆಗಳು ಯಾವುದು ಹೊರಗಡೆ ಬಂದು ತಿರುಗಲ್ಲ ಯಾಕಂದರೆ ಅವುಗಳಿಗೆ ಗೊತ್ತು ಅವುಗಳಿಗೆ ಆಹಾರ ತಿರುಗಿದರೆ ಸಿಗಲ್ಲ ಅಂತ ಯಾಕಂದರೆ ಇಲ್ಲಿಯವರು ಅವುಗಳಿಗೆ ಆಹಾರವನ್ನು ತಂದು ಹಾಕೋದಲ್ಲ ಅವುಗಳಿಗೆ ಪ್ರಾಣಿಗಳನ್ನು ಬಿಟ್ಟು ತಿನ್ನೋ ಹಾಗೆ ಮಾಡಲ್ಲ ಇಲ್ಲಿ ಸಹ ಅದಕ್ಕೆ ನೋಡಿ ಹೆಚ್ಚಾಗಿ ಅವುಗಳು ಅವುಗಳ ಮನೆ ಕಾಣ್ತಾ ಉಂಟಲ್ಲ ಅದರ ಒಳಗೆ ಇರುತ್ತೆ ಆವಾಗವಾಗ ಮಾತ್ರ ಹೊರಗಡೆ ಬಂದು ತಿರ್ಕೊಂಡು ಹೋಗ್ತವೆ ಇಲ್ಲಿ ನಿಮಗೆ ಎಲ್ಲ ಕಡೆ ಸಹ ಸೆಕ್ಯೂರಿಟಿಗಳು ಕಾಣ ಸಿಗ್ತಾರೆ ಯಾಕಂದರೆ ನೀವು ಅಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ನೋಡಿ ತೋರಿಸ್ತಾನೆ ಇಲ್ಲಿ ನೋಡಿ ಇದು ಇಲ್ಲಿ ಕೆಳಗೆ ಒಂದು ವೇಳೆ ಗುಂಡಿಲಿ ನಾವೀಗ ಬಿದ್ದರೆ ಆ ಕಡೆ ಸಿಂಹಗಳು ಬಂದು ನಮ್ಮನ್ನು ತಿಂತವೆ ಇಲ್ಲಿ ನೋಡಿ ಕಾಡು ಕೋಣಗಳಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ ಅಲ್ಲಿ ನೋಡಿ ಚಿಕ್ಕ ಮರಿ ಕಾಣ್ತಾ ಉಂಟಲ್ಲ ಅದು ಆ ಕಡೆ ದೊಡ್ಡದು ಕಾಡು ಕೋಣ ಅದು ಚಿಕ್ಕ ಮರಿ ನೋಡಿ ಅದು ಇನ್ನೊಂದು ಮಗ ಇಲ್ಲ ಇದೆ ನೋಡಿ ನೋಡಿ ಇದು ಸಿಂಹಿಣಿ ಇಲ್ಲಿ ನೋಡಿ ಇವುಗಳು ಕಾಡು ಕುರಿ ಅಂತ ಇವುಗಳನ್ನು ಬುಗಳುವ ಕುರಿ ಅಂತಾನು ಕರೀತಾರೆ ಯಾಕಂದರೆ ಇವುಗಳು ಅಪಾಯ ಇರೋದು ಎದುರಾದಾಗ ಬುಗಳುವ ಶಬ್ದ ಮಾಡುತ್ತದೆ ಅದಕ್ಕೆ ಇದು ಇವುಗಳನ್ನು ಬುಗಳುವ ಕುರಿ ಅಂತಾನು ಕರೀತಾರೆ ನೋಡ್ಬೋದು ನೋಡಿ ಯಾವ ರೀತಿ ನೋಡ್ತಾ ಉಂಟಂದರೆ ಎಲ್ಲಿ ಡೇಂಜರ್ ಅಂತ ಊಹೆ ಮಾಡ್ತಾ ಉಂಟು ನೋಡಿ ಓಡಲಿಕ್ಕೆ ರೆಡಿ ಆಗ್ತಾ ಉಂಟು ಇಲ್ಲಿ ನೋಡಿ ಪ್ರಾಣಿಗಳಿಗೆ ಕೀಟಲೆ ಮಾಡುವುದು ಕಲ್ಲು ಎಸೆಯುವುದು ಶಿಕ್ಷಾರ್ಹ ಅಪರಾಧ ಅಪರಾಧಿಗಳನ್ನು ಬಂಧಿಸಿ ವನ್ಯಜೀವಿ ರಕ್ಷಣಾ ಕಾಯ್ದೆಯನ್ವಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಸೋ ಸ್ವಲ್ಪ ಹುಷಾರು ಇಲ್ಲಿ ಬಂದು ನೀವು ಪ್ರಾಣಿಗಳಿಗೆ ಏನಾದರೂ ತೊಂದರೆ ಕೊಡಬೇಕಂತ ಇದ್ದರೆ ಅಲ್ಲಿ ಓದಿದ್ರಲ್ಲ ಹಾಗೆ ಮಾಡ್ತಾರೆ ಅವರು ನೋಡಿ ಅಲ್ಲಿ ಕಾಣ್ತಾ ಇರೋದು ಏಷ್ಯಾಟಿಕ್ ಸಿಂಹ
ಈ ಸಿಂಹಗಳು ದಿನದಲ್ಲಿ 20 ಗಂಟೆ ಸಹ ನಿದ್ರೆ ಮಾಡುತ್ತವೆ ಅಲ್ಲ ನೋಡಿ ಈಗ ಸಹಾಯಕ್ಕೆ ಬಿದ್ದುಕೊಂಡಿದೆ ಅಂತ ಅಯ್ಯ 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 ದೊಡ್ಡ ಪ್ರಾಣಿಗಳನ್ನು ನೋಡಿಕೊಂಡು ಬಂದಾದ ಮೇಲೆ ಬಂದ್ರೆ ನೋಡಿ ಇಲ್ಲಿ ಕೆಂಚಳಿಲು ಕಾಡು ಬೇಕು ಮುಂಗುಸಿ ರುಡ್ಡಿ ಮುಂಗುಸಿ ಹಾರುವಾಳಿಲು ಮರ ಬೇಕು ಪುನುಗು ಬೇಕು ಚಿರತೆ ಬೇಕು ಅಂತ ಹಾಕಿದ್ದಾರೆ ಈ ಕಡೆ ಬಂದ್ರೆ ಅವುಗಳನ್ನೆಲ್ಲ ನೋಡಬಹುದು ನೋಡಿ ನಾವು ಕಾಡು ಬೆಕ್ಕು ಅಂತ ಕರೀತೇವಲ್ಲ ನೋಡಿ ಕಾಡು ಬೆಕ್ಕುಗಳು ಇಷ್ಟು ದೊಡ್ಡದಾಗಿರುತ್ತವೆ ಅಂದ್ರೆ ನಾವು ಮಾಮೂಲಿ ಮನೆಯಲ್ಲಿ ಸಾಕುವ ಬೆಕ್ಕುಗಳಿಗಿಂತ 3 ಪಟ್ಟು ದೊಡ್ಡದಾಗಿರುತ್ತೆ ಪರ್ಷಿಯನ್ ಬೆಕ್ಕುಗಳಿಗಿಂತ 2 ಪಟ್ಟು ದೊಡ್ಡದಾಗಿರುತ್ತೆ ನೋಡಿ ಇವುಗಳನ್ನೇ ಇಂಡಿಯನ್ ಗ್ರೇ ಮಂಗೂಸ್ ಅಂತ ಕರೀತೇವೆ ಮಂಗೂಸಿ ಅಂತ ಹೇಳ್ತೇವಲ್ಲ ನೋಡಿ ಅದೇ ಇಲ್ಲಿ ನೋಡಿ ವೈಲ್ಡ್ ಹೇರ್ ಅಂತ ಬರ್ದಿದ್ದಾರೆ ಅಂದ್ರೆ ಇದು ಈ ಪ್ರಾಣಿ ಇಲ್ಲಿ ಎಲ್ಲಿಸ ಕಾಣ್ತಾ ಇಲ್ಲ ಹುಡುಕಿ ಹುಡುಕಿ ನಮಗೆ ಸಾಕೈತ ನೋಡಿ ನಾವು ಟಿವಿಲೆಲ್ಲ ಹಾರು ಅಳಿಲನ್ನ ಬಗ್ಗೆ ಕೇಳಿರಬಹುದು ನೋಡಿ ಇಲ್ಲಿ ನೋಡಿ ಹಾರು ಅಳಿಲ ಅಂತ ನಿಜವಾಗ್ಲೂ ಇದೆ ಆದ್ರೆ ನಿಜವಾಗಿ ಹಾರು ಅಳಿಲಗಳು ಹಾರುವುದಿಲ್ಲ ಬದಲಾಗಿ ಮೇಲಿನಿಂದ ಕೆಳಗೆ ಬರುವಾಗ ನಾವು ಹೇಗೆ ಪ್ಯಾರಾಚೂಟ್ ಅನ್ನು ಯೂಸ್ ಮಾಡ್ತೇವೆ ನೋಡಿ ಹಾಗೆ ಅವುಗಳ ನೋಡಿ ಮೈಯನ್ನ ಈ ರೀತಿ ಮಾಡಿ ಮೇಲಿಂದ ಕೆಳಗೆ ಹಾರಿಕೊಂಡು ಬರ್ತವೆ ನೋಡಿ ನಾವು ಈ ತರದ ಡೊಡ್ಡಿ ಕ್ಯಾಟ್ ಗಳನ್ನು ನೋಡಿರಬಹುದು ಆವಾಗ ಆವಾಗ ಇಲ್ಲಿ ನೋಡಿ ಒಂದು ಎಷ್ಟು ಚಂದ ಮಲ್ಕೊಂಡಿದೆ ಅಂದ್ರೆ ಹಲೋ 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 ನೋಡಿ ಈ ಸ್ಮಾಲ್ ಇಂಡಿಯನ್ ಸಿವೇಟ್ ಅಂತ ಈ ಸೈಡ್ ಅಲ್ಲಿ ಒಂದು ಕುತ್ಕೊಂಡಿದೆ ನೋಡಿ ಇಲ್ಲಿ ನೋಡಿ ಚಿರತೆ ಹಾಗೆ ಕಾಣೋದ್ರಿಂದ ಇವುಗಳನ್ನು ಚಿರತೆ ಬೆಕ್ಕು ಅಂತಲೂ ಕರೀತಾರೆ ಇದು ಎಲ್ಲೂ ಕಾಣ್ತಾ ಇಲ್ಲ ನೋಡಿ ಇದು ಎಲ್ಲಿ ಅಡಗಿ ಕೂತಿದೆ ಅಂದ್ರೆ ಇಲ್ಲಿ ನೋಡಿ ತೋರಿಸ್ತಾನೆ ನೋಡಿ ಆ ಕಾರ್ನರ್ ಅಲ್ಲಿ ಪಾಪ ಅಲ್ಲಿ ಕುತ್ಕೊಂಡು ನೋಡಿ ಇಲ್ಲಿ ನೋಡಿ ಇವುಗಳನ್ನ ಬ್ಲ್ಯಾಕ್ ಬಗ್ ಅಥವಾ ನಾವು ಹಿಂದೂಗಳು ತುಂಬಾ ದೈನ್ಯ ಭಾವದಿಂದ ಕೃಷ್ಣಮೃಗ ಅಂತ ಕರೀತೇವೆ ಪಿಲಿಕುಳವನ್ನು ಎಂ ಆರ್ ಪಿ ಎಲ್ ಅಡಾಪ್ಟ್ ಮಾಡಿದ ಮೇಲೆ ನೋಡಿ ಎಲ್ಲೆಂದ್ರೆ ಅಲ್ಲಿ ಈ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಹಾಕಿ ಎಲ್ಲೆಲ್ಲಿ ಖರ್ಚುಗಳು ಜಾಸ್ತಿ ಇದೆ ನೋಡಿ ಎಲ್ಲೆಲ್ಲವನ್ನು ಕಮ್ಮಿ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ನೋಡಿ ಆಗಲೇ ಹೇಳಿದ್ನಲ್ಲ ಇಂಥದ್ದೇ ಗಾಡಿಗಳು ನಮ್ಮನ್ನು ಹೊತ್ಕೊಂಡು ಇಡೀ ಪಿಲಿಕುಳವನ್ನು ನಿಸರ್ಗಧಾಮವನ್ನು ಸುತ್ತಲಿಕ್ಕೆ ಸಹಾಯ ಮಾಡ್ತದೆ ಈಗ ಮುಳ್ಳುಗಳು ಮುಳ್ಳು ಹಂದಿ ಇರುವಂಥ ಜಾಗಕ್ಕೆ ತಲುಪಿದ್ದೇವೆ ಅಲ್ಲಿ ನೋಡಿ ಎರಡು ಮುಳ್ಳು ಹಂದಿ ಏನೋ ಮಾಡ್ತಾ ಇದೆ ಮುಳ್ಳು ಹಂದಿಗಳು ಇರೋ ಜಾಗ ಒಳ್ಳೆ ಗಾರ್ಡನ್ ಇರೋ ಥರ ಇದೆ ಈ ಮುಳ್ಳು ಹಂದಿಗಳು ತಮಗೆ ಏನಾದರೂ ಅಪಾಯ ಎದುರಾದರೆ ಅವುಗಳು ತಮ್ಮ ಮುಳ್ಳುಗಳನ್ನು ಬೀಸ್ತವೆ ನೀವು ನೋಡಿರ್ಬೋದು ಕೆಲವೊಂದು ವಿಡಿಯೋಗಳಲ್ಲಿ ಅವುಗಳು ಮುಳ್ಳುಗಳನ್ನು ಹೇಗೆ ಬೀಸಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ತಾರಂತ ಅಲ್ಲಿ ನೋಡಿ ಒಂದು ಮುಳ್ಳು ಹಂದಿ ಗೋಡೆಗೆ ಮುತ್ತು ಕೊಡ್ತಾ ಉಂಟು ಆಗೋದಿಂದ ಪಾಪ ಓ ದೇವರೇ ಅದಕ್ಕೆ ನಾನು ಹೇಳಿದ್ದು ಕೇಳಿಸ್ತವೇನೋ ನೋಡಿ ಅದಕ್ಕೆ ಬರ್ತಾಳೆ ನೋಡಿ ನನ್ನ ಹತ್ರ ಅಯ್ಯಯ್ಯೋ ದೇವರೇ ದೊಂಬದ ಬೆಟ್ಟದಲ್ಲಿ ಇದ್ರೆ ದಿವ್ಯನ್ ಲೇತನ ಬರ್ಪಣ ಬರ್ಪಣ ಇರೋರ ವಿಜಯ್ ಬರ್ಪಣ
ಅಕ್ಕಿತ ಕಟ್ಟಿನಿದ್ರಣ ಕನ್ಯಾಕೆ ರಡ್ ಕಿನ್ನಿಳೈತ ಉಲಾಯಿಡುಲ್ಲ ನೋಡಿ ಇದು ಹೆಸರು ದಿವ್ಯ ಅಂತೆ ನಿಮಗೆ ಪಟ್ಟೆ ಕತ್ತೆ ಕಿರುಬಗಳ ಒಂದು ಕಥೆ ಹೇಳ್ತಾನೆ ಇವುಗಳು ಹೆಚ್ಚಾಗಿ ಬೇಟೆ ಆಡೋದಿಲ್ಲ ಬೇರೆ ಹುಲಿ ಚಿರತೆಗಳು ಬೇಟೆ ಆಡಿದ ಮಾಂಸವನ್ನು ಮಾತ್ರ ಇವುಗಳು ತಿನ್ನೋದು ಇಲ್ಲಿ ನೋಡಿ ಚಿಕ್ಕದರಿಂದ ಹಿಡಿದು ದೊಡ್ಡವರೆಗೆ ಮೊಸಳೆಗಳೆಲ್ಲ ಇದೆ ನೋಡಿ ನೋಡಿ ಇದರ ಹೆಸರು ಗರಿಯಾಲ್ ಅಂತ ಇದರ ಕೊಕ್ಕು ಒಂದು ಸ್ವಲ್ಪ ಚೂಪಾಗಿದೆ ನೋಡಿ ಇವುಗಳನ್ನು ಸುವರ್ಣಮಣದ ನರಿ ಅಂತ ಕರೀತಾರೆ ಇವುಗಳೆಲ್ಲ ಸ್ವಲ್ಪ ಬಂಗಾರದ ಬಣ್ಣ ಇರೋದ್ರಿಂದ ಇವುಗಳನ್ನು ಸುವರ್ಣ ಬಣ್ಣ ಅಂತ ಕರೀತಾರೆ ನೋಡಿ ಒಂದು ನರಿನ ನೋಡಿ ಓಡಿ ಹೋಗ್ತಾ ಉಂಟು ಪಾಪ ಅದಕ್ಕೆ ನಾಚಿಕೆ ಆಯ್ತೋ ಏನೋ ಅಲ್ಲಿ ನೋಡಿ ನೋಡುದು ನೋಡಿ ಅದು ತುಂಬಾ ವಯಸ್ಸಾದವರು ನೋಡಿ ಈ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಆರಾಮಾಗಿ ಬರಬಹುದು ನೋಡಿ ಈ ಮೊಸಳೆಗಳನ್ನು ಸಯಾಮಿಸ್ ಮೊಸಳೆ ಅಂತ ಕರೀತಾರೆ ತುಂಬಾ ದೊಡ್ಡ ಪ್ರಾಣಿಗಳೆಲ್ಲ ಆದ್ಮೇಲೆ ನಾವು ಮತ್ತೆ ಪುನಃ ನೇರ ಹೋಗುವಾಗ ನೋಡಿ ಈ ರೀತಿ ಬಾನೆಟ್ ಕಪ್ಪಿ ರೀಸಸ್ ಕಪ್ಪಿ ಹನುಮಾನ್ ಮುಜ್ಜು ಸಿಂಗಳಿಕ ಕರಡಿ ಕಾಡುವಂದಿ ಕಾಡುಪಂಜ ನೋಡಿ ಇವುಗಳನ್ನು ನೋಡಲಿಕ್ಕೆ ಈ ರೀತಿ ಹೋಗಬೇಕು ನೋಡಿ ಇಂತ ಎಲೆಕ್ಟ್ರಿಕ್ ವೆಹಿಕಲ್ಗಳು ಇಲ್ಲಿ ಬಹಳಷ್ಟು ಇವೆ ಏನಾದರೂ ಸರಕು ಸಾಗಣೆ ಮಾಡಲಿಕ್ಕೆಲ್ಲ ಇಂಥ ಗಾಡಿಗಳನ್ನು ಇವರು ಬಳಸ್ತಾ ಇದ್ದಾರೆ ನಿಮಗೆ ನಡೆದು ನಡೆದು ಸುಸ್ತಾಗಿದ್ರೆ ಸಹ ಇಲ್ಲಿ ಒಳ್ಳೆ ಐಸ್ ಕ್ರೀಮ್ ಪಾರ್ಲರ್ ಇದೆ ನಿಮಗೆ ಸುಸ್ತನ್ನು ಹೋಗಲಾಡಿಸುವಂಥ ಐಸ್ ಕ್ರೀಮ್ಗಳು ಇಲ್ಲಿ ಸಿಗ್ತವೆ ನಮ್ಮ ಮನೆ ಹತ್ರ ಯಾವತ್ತು ಬರಂಕ ಬರಂಕ ಅಂತ ಅಮ್ಮ ಹೇಳ್ತಾ ಇದ್ರು ಬರಿಂಕ ಅಂತ ನೋಡಿ ಅದು ನಿಜವಾಗಿ ಕನ್ನಡದಲ್ಲಿ ಅದಕ್ಕೆ ಬರಿಂಕ ಅಂತ ಹೇಳ್ತಾರೆ ನೋಡಿ ಇವುಗಳ ಮುಖ ಅಳಿಲಿನ ಹಾಗೆ ಮೈ ಜಿಂಕೆ ಹಾಗೆ ನೋಡಿ ಹೇಗಿದೆ ಅಂತ ಇದು ಎಷ್ಟು ದೊಡ್ಡದಿದೆ ಅಂದರೆ ನನಗಿಂತನೂ ಉದ್ದ ಇದೆ ಇನ್ನು ಈ ಕಡೆ ಬಂದರೆ ನಕ್ಷತ್ರ ಆಮೆ ಆಮೆ ಕಪ್ಪು ಆಮೆ ಕೈಮೇನ್ ಮೊಸಳೆ ನೈಲ್ ಮೊಸಳೆ ಉಡ ನೋಡಿ ಇದೆಲ್ಲ ನೋಡ್ಬೋದು ಇಲ್ಲಿ ಬನ್ನಿ ಅದರ ಮೈ ನೋಡಿ ಅದರ ಮೈಯ ಚರ್ಮ ಹೇಗಾಗಿದೆ ಅಂದರೆ ಈ ಬ್ಯಾಗಿನ ಮೇಲ್ಮೈ ಪದರ ಹೋದರೆ ಹೇಗಾಗುತ್ತೆ ನೋಡಿ ಆ ರೀತಿಯೆಲ್ಲ ಅದರ ಸ್ಕಿನ್ ಎದ್ದಿದೆ ನೋಡಿ ಇದು ನೈಲ್ ಮೊಸಳೆ ಅಂತ ಈ ಮೊಸಳೆಯ ಒಂದು ವಿಶಿಷ್ಟ ಲಕ್ಷಣ ಅಂದರೆ ಇದರ ಜೊತೆಗೆ ಬೇರೆ ಮೊಸಳೆಗಳು ಮರಿಯಿಡ್ತವೆ ನೋಡಿ ಆ ಮರಿಯಿಟ್ಟ ಕೂಡಲೇ ಈ ಮೊಸಳೆ ಏನು ಮಾಡುತ್ತೆ ಅಂದರೆ ಆ ಜಾಗ ಬಿಟ್ಟು ಹೋಗ್ತದೆ ಯಾಕೆಂದರೆ ಆ ಮೊಸಳೆಗಳು ಮರಿ ಮಾಡಲಿಕ್ಕೆ ಜಾಗ ಬೇಕಲ್ವಾ ಈ ಮೊಸಳೆಯ ಒಂದು ಅದು ದೊಡ್ಡ ಗುಣ ಅಂತ ಹೇಳ್ಬೋದು ಈ ಮೊಸಳೆಯನ್ನು ಕೈಮೇನ್ ಮೊಸಳೆ ಅಂತ ಕರೀತಾರೆ ಬಿಳಿ ಕೈಮೇನ್ ಮೊಸಳೆ ಅಂತಲೂ ಕರೀತಾರೆ ಈ ಮೊಸಳೆಗಳು ಅಮೆರಿಕದಲ್ಲಿ ಮಾತ್ರ ಕಾಣ ಸಿಗುತ್ತೆ ಇದು ನೋಡಿ ಚಿಕ್ಕ ಆಮೆ ಅಲ್ಲಿ ಗುಂಡಿ ತೆಗೆದು ಏನನ್ನೋ ಮಾಡ್ತಾ ಉಂಟು ಹೆಚ್ಚಾಗಿ ಆಮೆಗಳು ಮೊಟ್ಟೆ ಇಡುವಾಗ ಈ ರೀತಿ ಗುಂಡಿ ತೆಗೆದು ಮೊಟ್ಟೆ ಇಡ್ತವೆ ನೋಡಿ ಅದು ಮಣ್ಣನ್ನು ಅಗೆಯುವ ರೀತಿ ನೋಡಿ ಹೇಗಿದೆ ಅಂತ
ನೋಡಿ ಹೆಚ್ಚಾಗಿ ಆಮೆಗಳು ಈ ರೀತಿ ನೀರಿನ ಒಳಗೆ ಜೀವಿಸುತ್ತವೆ ನಿಮಗೆ ಇದರ ತಲೆ ಹತ್ರ ಕೆಂಪು ಕೆಂಪು ಏನಾದರೂ ಕಾಣ್ತಾ ಉಂಟಾ ಇದಕ್ಕೆ ಕೆಂಪು ಕಿವಿ ಆಮೆ ಅಂತ ಹೇಳ್ತಾರೆ ಇದು ನೋಡಿ ಕಿವಿ ಹತ್ರ ನೋಡಿ ಕೆಲ ಕೆಂಪು ಕಾಣ್ತಾ ಉಂಟಲ್ಲ ಅದಕ್ಕೆ ಆ ರೀತಿ ಕರೀತಾರೆ ಇಂಥ ಆಮೆಗಳು ನೀರಿನಲ್ಲಿ ಹೆಚ್ಚಾಗಿ ವಾಸಿಸಲ್ಲ ಬದಲಾಗಿ ಕೆಸರಿನಲ್ಲಿ ವಾಸಿಸುತ್ತವೆ ನೋಡಿ ಇದು ಕಪ್ಪು ಬಣ್ಣದ ಆಮೆ ಈ ಆಮೆಯ ವಿಶೇಷತೆ ಏನು ಅಂದ್ರೆ ಇವುಗಳಿಗೆ ಯಾರು ತೊಂದರೆ ಕೊಟ್ರೆ ಇದು ತನ್ನ ಗ್ರಂಥಿಯಿಂದ ಒಂದು ಬಲವಾದ ವಾಸನೆಯನ್ನು ಬಿಡುತ್ತದೆ ಈ ವಾಸನೆಗೆ ಅಲ್ಲಿ ಇದ್ದವರೆಲ್ಲ ಓಡಿ ಹೋಗಬೇಕು ಆ ರೀತಿಯದು ನಕ್ಷತ್ರ ಆಮೆ ನೋಡಿ ನಕ್ಷತ್ರ ಆಮೆಗಳು ಹೆಚ್ಚಾಗಿ ಭಾರತ ಹಾಗೂ ಶ್ರೀಲಂಕಾದ ವನ ಪ್ರದೇಶದಲ್ಲಿ ಮಾತ್ರ ಸಿಗೋದು ನಕ್ಷತ್ರ ಆಮೆ ನೀರಿನಲ್ಲಿ ಇರಲ್ಲ ನೋಡಿ ಇದೊಂದು ವಿಚಿತ್ರ ಈ ಆಮೆದು ಇದೆ ನೋಡಿ ಉಷ್ಟ್ರ ಪಕ್ಷಿ ಪ್ರಪಂಚದ ಅತ್ಯಂತ ದೊಡ್ಡದಾದ ಹಾಗೂ ಭಾರವಾದ ಹಾರಲಾಗದ ಪಕ್ಷಿ ಇದು ಅತ್ಯಂತ ದೊಡ್ಡ ಗಾತ್ರದ ಮೊಟ್ಟೆ ಇಡುವ ಪಕ್ಷಿಯೂ ಹೌದು ಅದ ನೋಡಿ ಆಗದಿಂದ ಆಚೆಚೆ ಆಚೆಚೆ ಓಡ್ತಾ ಉಂಟು ಅಲ್ಲಿ ಕಾಣ್ತಾ ಇರೋ ಮಂಗ ಉಂಟಲ್ವಾ ಅದಕ್ಕೆ ಬಾನೆಟ್ ಮಂಗ ಅಂತ ಕರೀತಾರೆ ಅಂದ್ರೆ ಅವುಗಳ ತಲೆ ಕೂದಲು ಬಾನೆಟ್ ರೀತಿ ಇರೋದ್ರಿಂದ ಅವುಗಳನ್ನ ಬಾನೆಟ್ ಮಂಗ ಅಂತ ಕರೀತಾರೆ ಅಲ್ಲಿ ನೋಡಿ ಮಂಗನ ಹಿಡಿಲಿಕ್ಕೆ ಎಷ್ಟು ಹಾರಾಸಾಸ ಪಡ್ತಾ ಇದ್ದಾರೆ ಅಂದ್ರೆ ಪಾಪ ಅಷ್ಟು ಮಂದಿ ಅದರ ಹಿಂದೆ ಓಡ್ತಾ ಇದ್ದಾರೆ ಮಂಗನ ಹಿಡಿತಾ ಇದ್ದಾರೆ ನೋಡಿ ಇದು ನೋಡ್ತಾ ಇರೋದು ನಾವು ಎಮ್ಮು ಅಂತ ಎಮ್ಮು ಹಾರಲಾಗದ ಒಂದು ಎರಡನೇ ಅತಿ ದೊಡ್ಡ ಪಕ್ಷಿ ಇವು ಬಹು ದೂರ ಚಲಿಸಬಲ್ಲದು ಅಗತ್ಯ ಇದ್ದರೆ ತುಂಬಾ ಫಾಸ್ಟ್ ಆಗಿ ಓಡ್ತವೆ ತುಂಬಾ ವಿಚಿತ್ರ ಅಂದ್ರೆ ಹೆಣ್ಣು ಪಕ್ಷಿ ಇಟ್ಟ ಮೊಟ್ಟೆಯನ್ನ ಗಂಡು ಪಕ್ಷಿಯು ಕಾವು ನೆಡುತ್ತದೆ ಎಂತ ವಿಚಿತ್ರ ನೋಡಿ ಆ ಸಮಯದಲ್ಲಿ ಅವುಗಳು ಆಹಾರವನ್ನ ಬಿಡ್ತವೆ ಹಾಗೂ ಹೆಚ್ಚಿನ ಸಮಯಗಳು ಹಾಗೂ ಇವುಗಳು ತಮ್ಮ ಹೆಚ್ಚಿನ ಸಮಯವನ್ನು ಗರಿಗಳನ್ನು ಸ್ವಚ್ಛಗೊಳಿಸೋದು ಹಾಗೂ ಮಣ್ಣಿನಲ್ಲಿ ಆಟವಾಡತಾನೆ ಇರೋಕೆ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳ ಹಾಗೆ ನೋಡಿ ಈಗ ನೋಡ್ತಾ ಇರೋದು ದಕ್ಷಿಣ ಅಮೆರಿಕಾದ ಅತಿ ದೊಡ್ಡ ಹಾರಾಡದ ಪಕ್ಷಿ ರಿಯಾ ಅಂತ ಇದು ನಾವು ಆಗ ನೋಡಿದ ಪಕ್ಷಿ ಹಾಗೆ ಗಂಡು ಪಕ್ಷಿ ನೆಲದ ಮೇಲೆ ಗೂಡು ಕಟ್ಟಿ ಹೆಣ್ಣು ಪಕ್ಷಿ ಇಟ್ಟ ಮರಿಯನ್ನು ಕಾವು ಕೊಟ್ಟು ಕೊಟ್ಟು ನೋಡುತ್ತದೆ ಹಾಗೂ ಮರಿಗಳನ್ನು ಗಂಡು ಆರು ತಿಂಗಳವರೆಗೆ ಆರೈಕೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಇದರ ದೊಡ್ಡ ಮನಸ್ಸಂದ್ರೆ ಇದು ಅನಾಥ ಮರಿಗಳನ್ನು ಸಹ ನೋಡಿಕೊಳ್ಳುತ್ತದೆ ಈ ರೀತಿಯ ಮಂಗಗಳನ್ನ ನಾವು ತುಳುವಲ್ಲಿ ಮುಜ್ಜು ಅಂತ ಕರೀತೇವೆ ಇದರ ಬಾಲ ಆ ಮಂಗದ ಜೀವಕ್ಕಿಂತ ಎರಡು ಪಟ್ಟು ಉದ್ದ ಇರುತ್ತೆ ಇವುಗಳನ್ನ ಸಿಂಗಳಿಕ ಅಂತ ಕರೀತಾರೆ ಸಿಂಗಳಿಕ ಅಂದ್ರೆ ಸಿಂಹದ ಬಾಲದ ಕಪಿ ಅಂತ ಇವುಗಳನ್ನ ಬಾಲವನ್ನು ನೋಡಬಹುದು ಸಿಂಹದ ಬಾಲದ ಹಾಗೆ ಇದೆ ಅದಕ್ಕೆ ಇದಕ್ಕೆ ಸಿಂಗಳಿಕ ಅಂತಾರೆ ಅಷ್ಟೇ ಅಲ್ಲ ಇವುಗಳನ್ನ ಗಡ್ಡದ ಕೋತಿ ಅಂತಾನೂ ಕರೀತಾರೆ ನೋಡಬಹುದು ಮುಖದ ತುಂಬಾ ಯಾವ ರೀತಿ ಗಡ್ಡ ಇದೆ ಅಂತ ಬಿಳಿ ಗಡ್ಡ ನೀವೇನಾದ್ರೂ ಪಿಲಿಕುಳಕ್ಕೆ ಇನ್ನೂ ಬಂದಿಲ್ಲ ಅಂದ್ರೆ ದಯವಿಟ್ಟು ಬನ್ನಿ ಇಲ್ಲಿ ನಿಮ್ಗೆ ನೋಡೋಕೆ ಹೆಚ್ಚಿನ ಸಂಖ್ಯೆಯ ಪ್ರಾಣಿಗಳಿದೆ ಒಂದ್ ವೇಳೆ ನೀವು ಪಿಲಿಕುಳಕ್ಕೆ ಬಂದಿಲ್ಲ ಅಂದಿದ್ರೆ ಇಂಥ ಪ್ರಾಣಿಗಳನ್ನ ನೋಡೋಕೆ ನೀವು ಇಡೀ ಪ್ರಪಂಚ ಸುತ್ತಬೇಕೇನು ಆದ್ರೆ ಇಲ್ಲಿ ನಿಮ್ಗೆ ಪಿಲಿಕುಳದಲ್ಲಿ ಆದಷ್ಟು ಎಲ್ಲಾ ಪ್ರಾಣಿಗಳನ್ನ ನೋಡೋಕೆ ಸಾಧ್ಯ ಇದೆ ಅಲ್ಲಲ್ಲಿ ಗುಂಡಿ ತೆಗೆದಿರೋದನ್ನು ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಇಲ್ಲಿ ಯಾವ ಪ್ರಾಣಿ ಇದೆ ಅಂತ ಇದು ನೋಡಿ ಇದು ಕರಡಿ ಕರಡಿಗಳು ಸರಾಗವಾಗಿ ಮರ ಹತ್ತುತ್ತವೆ ಇವುಗಳು ಗೆದ್ದಲ ಹುಳುಗಳ ಪರಿಣಿತ ಬೇಟೆಗಾರರು ಅಂದ್ರೆ ತಪ್ಪಾಗಲ್ಲ ಬಿಡಿ ಅದಕ್ಕೆ ನೋಡಿ ಇಲ್ಲಿ ಇಷ್ಟಿಷ್ಟು ಗುಂಡಿಗಳನ್ನು ತೆಗೆದು ಎಲ್ಲೆಲ್ಲಿ ಗೆದ್ದಲ ಹುಳ ಉಂಟು ನೋಡಿ ಎಲ್ಲವನ್ನು ತಿಂದು ಮುಗಿಸಿದ್ದಾರೆ ಅಲ್ಲಿ ನೋಡಿ ಗುಂಡಿ ತೆಗಿತಾ ಉಂಟು
ಕಾಡು ಹಂದಿಗಳು ನಮ್ಮ ಭಾರತದ ಎಲ್ಲೆಡೆ ಕಂಡು ಬರುತ್ತವೆ. ಹೆಚ್ಚಾಗಿದ್ದು ಕಾಡಲ್ಲೆಲ್ಲ ತುಂಬ ಇರುತ್ತೆ. ನಮ್ಮ ಮನೆ ಹತ್ರನೂ ವಾರಕ್ಕೆ 2-3 ಬಾರಿ ಆದರೂ ಕಾಡು ಹಂದಿಗಳ ಉಪದ್ರ ಅಂತ ಅವರಿವರೆಲ್ಲ ಹೇಳ್ತಾರೆ. ನೋಡಿ, ಅಲ್ಲಿ ಒಂದು ಮೇಲುಗಡೆ ನೋಡ್ತಾ ಉಂಟು. ನೋಡಿ ಪಾಚಿ ಯಾವ ರೀತಿ ಕಟ್ಟಿದೆ ಅಂದ್ರೆ, ನೀರಿನ ಮೇಲೆ ಹಸಿರು ಪೇಂಟ್ ಕೊಟ್ಟರೆ ಯಾವ ರೀತಿ ಕಾಣುತ್ತೆ ನೋಡಿ, ಆ ರೀತಿಯಲ್ಲಿ ಪಾಚಿ ಕಟ್ಟಿದೆ. ಪಿಲಿಕುಳದ ವಿಡಿಯೋ ನಾನು ಪಾರ್ಟ್ ಪಾರ್ಟ್ ಆಗಿ ಮಾಡ್ತಾ ಇದ್ದೇನೆ. ಇವತ್ತು ನಾನು ಝೂದು ಮಾತ್ರ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಬೇರೆ ವಿಡಿಯೋನ ಹಾಕ್ತೇನೆ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.